ಶ್ರೀಯುತ ಆನಂದ್ ಚಂದ್ರಶೇಖರ್ ಅವರು ಈ ಸದನದ ಇಪ್ಪತ್ನಾಲ್ಕನೇ ಉಪಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆಂದರು ತಿಳಿಸಲು ಹರ್ಷಿಸುತ್ತೇನೆ ಶ್ರೀಯುತರು ದಿವಂಗತ ಚಂದ್ರಶೇಖರ್ ಮಲ್ಲಿಕಾರ್ಜುನ್ ಮಾಮಿನಿ ಮತ್ತು ಶ್ರೀಮತಿ ಗಂಗಮ್ಮರವರ ಪುತ್ರರಾಗಿ ದಿನಾಂಕ ಹದಿನೆಂಟು ಒಂದು ಹತ್ತೊಂಬತ್ತು ನೂರ ಅರವತ್ತಾರರಂದು ಸೌದತ್ತಿಯಲ್ಲಿ ಜನಿಸಿರುತ್ತಾರೆ ವೃತ್ತಿಯಲ್ಲಿ ಕೃಷಿಕರಾಗಿರುತ್ತಾರೆ ಶ್ರೀಯುತರ ತಂದೆಯವರಾದ ಚಂದ್ರಶೇಖರ್ ಮಲ್ಲಿಕಾರ್ಜುನ್ ಮಾಮಿನಿಯವರು ಈ ಹಿಂದೆ ದಿನಾಂಕ ಎಂಟು ಏಳು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಹದಿನಾಲ್ಕು ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಈ ಸದನದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಈಗ ಶ್ರೀ ಚ ಆನಂದ್ ಚ ಚಂದ್ರಶೇಖರ್ ಮಾಮಿನಿಯವರು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇವತ್ತು ನಾನು ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷನಾಗಿ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಆರಾಧ್ಯ ದೇವತೆ ತಾಯಿ ರೇಣುಕಾ ಎಲ್ಲಮ್ಮನ ಪಾದಗಳಿಗೆ ನಮಸ್ಕರಿಸಿ ನನ್ನ ಕುಲದೇವರಾದಂಥ ಜಾಲಿಕಟ್ಟಿ ಬಸವೇಶ್ವರರ ಪಾದಗಳಿಗೆ ಹೊಂದಿಸಿ ತಾವೆಲ್ಲ ಮಾತನಾಡಿದಾಗೆ ನನ್ನ ಪೂಜ್ಯ ತಂದೆಯವರಾದಂಥ ದಿವಂಗತ ಚಂದ್ರಶೇಖರ್ ಮಾಮನಿಯವರ ಕರ್ತೃಗದಿಗೆಗೂ ನಮಸ್ಕರಿಸಿ ಇವತ್ತು ಕರ್ನಾಟಕ ವಿಧಾನಸಭೆಯ ಹದಿನೈದು ವಿಧಾನಸಭೆಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಕೊಟ್ಟಂತ ಮೂರು ಬಾರಿ ಶಾಸಕನಾಗಿದ್ದರೂ ಕೂಡ ಈ ಅನುಭವ ನನಗೆ ಹೊಸದು ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತೇಳಿ ಮತ್ತೊಮ್ಮೆ ಸಭಾಧ್ಯಕ್ಷರಲ್ಲಿ ಕೋರಿಕೆ ಮಾಡಿ ನನ್ನನ್ನು ಮೂರು ಬಾರಿ ಆಯ್ಕೆ ಮಾಡಿ ಕಳಿಸಿದಂಥ ನನ್ನ ಸವದತ್ತಿಯಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಗುರು ಹಿರಿಯರಿಗೆ ಮತದಾರ ಬಾಂಧವರಿಗೆ ಮತ್ತು ನನ್ನ ತಂದೆಯ ಸಮಕಾಲೀನ ಹಿರಿಯ ಎಲ್ಲ ರಾಜಕಾರಣಿಗಳು ಕೂಡ ಈ ಸಭಾಧ್ಯ ಉಪಸಭಾಧ್ಯಕ್ಷರ ಸ್ಥಾನದಿಂದ ನಾನು ಧನ್ಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ